ಗೋಕಾಕ್ ನಗರದ ಬನಶಂಕರಿ ದೇವಸ್ಥಾನದಲ್ಲಿ ಕೊರೋನಾದಿಂದ ಮುಕ್ತರಾಗಲು ಹೋಮ ಹವನವನ್ನ ಸ್ಥಳೀಯ ಜನತೆ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಸುಮಾರು 6 ತಿಂಗಳಿನಿಂದ ಈ ರೋಗ ನಿಯಂತ್ರಣ ಬಾರದ ಕಾರಣ ಈ ರೋಗವು ಕಣ್ಣಿಗೆ ಕಾಣದ ರೋಗ ಮತ್ತು ಒಂದೇ ದಿನಕ್ಕೆ 1000 ಕ್ಕೂ ಹೆಚ್ಚು ಜನರಿಗೆ ಬರಬಹುದು ನಂತರ 1000 ಕ್ಕೂ ಹೆಚ್ಚು ಜನರು ಇದೇ ವೇಳೆ ಮರಣ ಕೂಡ ಹೊಂದಬಹುದು ಇಂತಹ ಭಯಂಕರವಾದ ಈ ರೋಗಕ್ಕೆ ಯಾವುದೇ ದೇಶದ ವೈದ್ಯರಾಗಲಿ ಮುಂದುವರೆದಿದ್ದಾರೆ ಹಾಗೂ ನಾವು ಕೂಡ ಈ ದೇವಿಗೆ ಮೊರೆ ಹೋಗಿ ಮಹಾಯಾಗ ಮತ್ತು ಹೋಮ ಹವನವನ್ನ ಮತ್ತು ಯಜ್ಞವನ್ನ ನೆರವೇರಿಸಿದ್ದೇವೆ ಹಾಗೂ ಜನರಿಗೆ ಕೊರೋನಾ ವೈರಸ್ ಇಂದ ಮುಕ್ತಿ ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಎಂದು ನಮ್ಮ ವಾಹಿನಿಯ ಮೂಲಕ ಸ್ಥಳೀಯ ಜನತೆಯಲ್ಲಿ ಮನವಿಯನ್ನ ಮಾಡಿದ್ದಾರೆ ಈ ಜಗತ್ತಿನಲ್ಲಿ ಕಳೆದ 6 ತಿಂಗಳ 7 ತಿಂಗಳಿಂದ ಈ ಕೋವಿಡ್ 19 ಎಂಬ ಒಂದು ವ್ಯಾಧಿ ಉತ್ಪನ್ನ ಆಗಿದೆ ಅದಕ್ಕೆ ಕೊರೋನಾ ವೈರಸ್ ಅಂತ ಅಂತಿದ್ದಾರೆ ಅದನ್ನ ನಿವಾರಣಕ್ಕೆ ಹಲವಾರು ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ ಅದ್ರೆ ವೈಜ್ಞಾನಿಕ ಮಾಡ್ತಾ ಇದ್ದಾರೆ ನಮ್ಮ ಧರ್ಮಶಾಸ್ತ್ರಕ್ಕೆ ನಾವು ಉಪಾಸನೆ ಮಾಡ್ತಾ ಇದ್ದೀವಿ ಅದರಲ್ಲಿ ಈ ನಮ್ಮ ಧರ್ಮಶಾಸ್ತ್ರದಲ್ಲಿ ಇಂಥ ಒಂದು ರೋಗಕ್ಕೆ ಅಂದ್ರೆ ಒಂದೇ ಅವಧಿಯಲ್ಲಿ ಕಾಲಾವಧಿಯಲ್ಲಿ ಒಂದೇ ರೋಗದಿಂದ ಸಾವಿರಾರು ಸೋಂಕು ಆಗೋದು ಆ ಸೋಂಕಿನಿಂದ ಒಂದೇ ದಿನ ಸಾವಿರಾರು ಜನ ಸಾಯೋದಕ್ಕೆ ಒಂದು ಮಹಾಮಾರಿ ಅಂತ ಹೇಳ್ತಾರೆ ಈ ನಮ್ಮ ಧರ್ಮಶಾಸ್ತ್ರದಲ್ಲಿ ಜನಪದ ವಿದ್ವಾಂಸ ಅಂತ ಹೇಳ್ತಾರೆ ಅಂದ್ರೆ ಒಂದು ಸಮೂಹಕ್ಕೆ ಸಮೂಹನೇ ಒಂದು ರೋಗದಿಂದ ವ್ಯಾಧಿಗ್ರಸ್ತರಾಗಿ ಅವರು ಆ ರೋಗದಿಂದ ಬಹಳಷ್ಟು ತ್ರಾಸು ಹೊಂದಿ ಆ ದೇಹವನ್ನು ಬಿಡಲಿಕ್ಕೆ ಪ್ರಾರಂಭ ಆಗುತ್ತೆ ಆ ಒಂದು ಕಾರಣ ನಿವಾರಣೆಗೋಸ್ಕರ ಸಾಕಷ್ಟು ಹಲವಾರು ಉಪಾಯ ಆಗ್ತಾ ಇದೆ ಅದರಲ್ಲಿ ಇದೊಂದು ನಮ್ಮ ಪ್ರಯತ್ನ ನಮ್ಮ ಸಮಾಜದಿಂದ ಈ ಗೋಕಾಕ ಬನಶಂಕರಿ ದೇವಸ್ಥಾನ ಟ್ರಸ್ಟಿ ನೇಕಾರ ಸಮಾಜದಿಂದ ಈ ಒಂದು ಪ್ರಯತ್ನ ಮಾಡಿದ್ರೆ ನಮ್ಮ ಒಂದು ಅಳಿದ ಸೇವೆ ಮಾಡ್ತಾ ಇದ್ದೀವಿ ಸರ್ ಎಷ್ಟು ದಿನ ಮಟ್ಟ ಮಾಡ್ತಾರೆ ಸರ್ ಏನಾಯ್ತು ಎಷ್ಟು ದಿನವರೆಗೂ ಯೋಗ ಮಾಡ್ತಿದ್ರು ಇಲ್ಲ ಈ ಪ್ರತಿನಿತ್ಯ ಜಪ ಆಗ್ತಿರುತ್ತದೆ ಒಂದು ವಿಶಿಷ್ಟ ಜಗ ಜಪ ಸಂಖ್ಯಾ ತಕ್ಷಣ ಪೂರ್ತಿಗೋಸ್ಕರ ಅದರ ಜಪದ ಸಂಖ್ಯೆ ಅಂಗವಾಗಿ ಹವನ ಮಾಡ್ತೇವೆ ಇದು ಮುಖ್ಯವಾದಂತಹ ರುದ್ರ ಮತ್ತು ದುರ್ಗಾದೇವಿ ಉಪಾಸನೆ ಇದ್ದಾರೆ ಈಗ ದೇವಿ ವ್ಯಾಪಾಶ್ರ ಚಿಕಿತ್ಸೆ ಅಂತ ಹೇಳ್ತಾರೆ ಈ ಸಾಕಷ್ಟು ಔಷಧಿಗಳಲ್ಲಿ ಬೇಗ ಒಂದು ಔಷಧಿ ಚಿಕಿತ್ಸೆ ಇದೆ ಆದರೆ ಒಂದು ದೈವಿ ಉಪಾಯನ ಚಿಕಿತ್ಸೆ ಅಂತ ನಮ್ಮ ಆಯುರ್ವೇದದಲ್ಲಿ ಇದರಲ್ಲಿ ಇದು ಅಂಗಪಟ್ಟಿದೆ ಇದರಲ್ಲಿ ಮುಕ್ತ ದೇವತಾ ರುದ್ರ ಮೃತ್ಯುಂಜಯ ಮತ್ತು ದುರ್ಗಾದೇವಿ ಅಪನಶಂಕಿ ಆದಿಶಕ್ತಿ ಇತರ ದೇವತಾ ಉದ್ದೇಶಿಸಿ ಬಲಪತ್ರಿ ಮತ್ತು ಮುತ್ರ ಸಮಿತು ಕರ್ಕೆ ಪಾಯಸ ತುಪ್ಪ ಎಳ್ಳು ಇದರಿಂದ ಸಮಂತ್ರಕವಾಗಿ ವೇದ ಮಂತ್ರದಿಂದ ಹವನ ಮಾಡ್ತಿದ್ದೇವೆ ಇದರಿಂದ ಈ ಸಂಪೂರ್ಣ ಗೋಕಾಕ್ ಅಷ್ಟೇ ಅಲ್ಲ ನಮ್ಮ ಭಾರತ ಖಂಡಿತ ಆದಷ್ಟು ರೋಗನೇ ಪರಿಹಾರ ಆಗಬೇಕು ಎಲ್ಲರೂ ಪ್ರಯತ್ನ ಮಾಡಿ ನಾವು ಹೇಳ್ತಾ ಇಲ್ಲ ಈ ಒಂದು ದಿವಸ ಪರಿಹಾರ ಆಗೋ ಸಾಧ್ಯನೇ ಇಲ್ಲ ಎಲ್ಲರೂ ಪ್ರಯತ್ನ ಮಾಡ್ತಿದ್ದಾರೆ ನಮ್ಮದು ಕೈ ಜೋಡಿಸಿದ್ದೇವೆ ಆದಷ್ಟು ರೀತಿ ಪರಿಹಾರಕ್ಕೆ ಎಲ್ಲ ಜನರಿಗೆ ಕಲ್ಯಾಣವಾಗಬೇಕು ಮಂಗಳವಾಗಬೇಕು ಎಲ್ಲರೂ ಅದರಂತೆ ಅತ್ಯಂತ ಆರೋಗ್ಯರಾಗಿ ಇರಬೇಕು ಇದೇ ನಮ್ಮ ಮುಖ್ಯ ಉದ್ದೇಶ ಇನ್ನು ಇದೇ ಸಂದರ್ಭದಲ್ಲಿ ಗೋಕಾಕ್ ನೇಕಾರ ದೇವಾಂಗ ಯುವಕ ಮಂಡಳಿಯ ಎಲ್ಲಾ ಸದಸ್ಯರು ಸೇರಿದಂತೆ ಊರಿನ ಪ್ರಮುಖರು ಕೂಡ ಇದೇ ವೇಳೆ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಉಮೇಶ್ ನಂದಗಾಂವ್ S9 TV ಗೋಕಾಕ್